ಜೀವನದಲ್ಲಿ ಬಹಳಷ್ಟು ಸಾರಿ ಹೀಗಾಗುತ್ತೆ, ನಾವು ಎಲ್ಲಿ ಇರುತ್ತೇವೆ ಅಲ್ಲಿಯೇ ಸಿಕ್ಕಿಹಾಕಿಕೊಂಡಿರ್ತೇವೆ. ಅದರಿಂದ ಮುಂದೆನೂ ಹೋಗಲು ಆಗುವುದಿಲ್ಲ, ಹಿಂದೆನೂ ಹೋಗಲು ಆಗುವುದಿಲ್ಲ. ಈ ಥರದ ಸಿಚುವೇಶನ್ ನಿಮ್ಮ ಮುಂದೆ ಇದ್ದರೆ ಏನು ಮಾಡಬೇಕು? ಹಲೋ ಗಾಯ್ಸ್, ವೆಲ್ಕಮ್ ಟು ಬಿ ಯೋರ್ ಓನ್ ಬಾಸ್. ಈ ಕತೆ ಒಬ್ಬ ರಾಜನ ಕತೆ. ಆತ ಒಂದು ಸಮೃದ್ಧ ರಾಜ್ಯದ ರಾಜನಾಗಿದ್ದ. ಬಹಳಷ್ಟು ಆತನ ಪ್ರಸಿದ್ಧಿ ಇತ್ತು. ಅಕ್ಕಪಕ್ಕದ ರಾಜರು ಬಹಳಷ್ಟು ಗೌರವ ಕೊಡ್ತಿದ್ದರು. ಆತನಿಂದ ಬೇರೆ ಬೇರೆ ರಾಜ್ಯದ ರಾಜರು ಕೂಡ ಕಲಿಯುತ್ತಿದ್ದರು. ಇದೇ ಥರ ಒಂದು ರಾಜ್ಯದಿಂದ ಆಮಂತ್ರಣ ಕೊಟ್ಟರು, ಇಲ್ಲಿಗೆ ಬಂದು ನಮ್ಮ ರಾಜ್ಯದ ದರ್ಶನ ಮಾಡಿ ಹೋಗಿ ಎಂದು. ಈ ರಾಜ ಹೋದ. ಇದರಿಂದ ಬಹಳಷ್ಟು ಜ್ಞಾನವನ್ನು ಕೂಡ ತೆಗೆದುಕೊಂಡರು ಆ ರಾಜ್ಯದ ಜನರು. ಅಲ್ಲಿಯ ಸೇನೆಯನ್ನು ಉದ್ದೇಶಿಸಿ ಕೂಡ ಈ ರಾಜ ಮಾತನಾಡಿದ. ಯಾವಾಗ ಹಿಂತಿರುಗುವ ಸಮಯ ಬಂದಿತ್ತು, ಆಗ ಆ ರಾಜ್ಯದ ರಾಜನು ಎರಡು ಗಿಳಿಮರಿಗಳನ್ನು ಗಿಫ್ಟಾಗಿ ಕೊಟ್ಟನು. ಮತ್ತೆ ಹೇಳಿದ, ಈ ಎರಡು ಗಿಳಿಮರಿಗಳು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿವೆ, ನಿಮ್ಮಿಂದ ಬಹಳಷ್ಟು ಜ್ಞಾನವನ್ನು ನಮ್ಮ ರಾಜ್ಯದ ಜನರು ತೆಗೆದುಕೊಂಡಿದ್ದಾರೆ, ಅದರ ಪೂರಕವಾಗಿ ಈ ಎರಡು ಗಿಳಿಮರಿಗಳನ್ನು ನಿಮಗೆ ಗಿಫ್ಟಾಗಿ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಾನೆ. ಈ ರಾಜ ಖುಷಿಯಿಂದ ಆ ಗಿಫ್ಟನ್ನು ಸ್ವೀಕರಿಸಿದ. ಆ ಎರಡು ಗಿಳಿಮರಿಗಳನ್ನು ತೆಗೆದುಕೊಂಡು ತನ್ನ ಅರಮನೆಗೆ ಬಂದನು. ಬಹಳ ಸುಂದರವಾದ ಗಿಳಿಮರಿಗಳು, ಅವುಗಳಿಗಾಗಿ ಒಂದು ಮನೆಯನ್ನು ಮಾಡಿಸಿದರು. ಗಿಳಿಗಳಿಗೆ ಹಾರಲು ಮತ್ತು ಮಾತನಾಡಲು ಕಲಿಸಲು ಒಬ್ಬ ಟ್ರೈನರ್ ಕೂಡ ಇಟ್ಟರು. ರಾಜ ಈ ಥರ ಆದೇಶ ಮಾಡಿದ, ಈ ಎರಡು ಗಿಳಿಮರಿಗಳನ್ನು ಹೀಗೆ ಟ್ರೈನ್ ಮಾಡಿ ನೋಡಿದವರೆಲ್ಲ ಹೇಳಬೇಕು ಎಷ್ಟು ಚೆಂದ, ಏನು ಅದ್ಭುತವಾಗಿವೆ ಎಂದು. ಟ್ರೈನರ್ ಹೇಳಿದ, ಆಯಿತು ಮಹಾಪ್ರಭು, ನೀವು ಹೇಳಿದ ಹಾಗೆಯೇ ಮಾಡುವೆನು. ಅರಮನೆಯ ಮುಂದುಗಡೆ ಒಂದು ಗಾರ್ಡನ್ ಇತ್ತು. ಅಲ್ಲಿ ಅವುಗಳಿಗಾಗಿ ಟ್ರೈನಿಂಗ್ ಕೊಡುವ ಎಲ್ಲ ವ್ಯವಸ್ಥೆ ಮಾಡಿದ್ದರು. ಆ ಟ್ರೈನರ್ ಗಿಳಿಗಳನ್ನು ಟ್ರೈನ್ ಮಾಡಲು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದ. ಇದೇ ಥರ ದಿನಗಳು ಕಳೆದು ಒಂದು ದಿನ ರಾಜನಿಗೆ ನೆನಪಾಯಿತು ಆ ಗಿಳಿಗಳ ಟ್ರೈನಿಂಗ್ ಬಗ್ಗೆ ಕೇಳಬೇಕೆಂದು. ಟ್ರೈನರ್ನ ಕರೆದರು. ಹೇಳಿ, ಎಲ್ಲಿಗೆ ಬಂತು ಟ್ರೈನಿಂಗ್ ಎಂದರು. ಗಿಳಿಗಳು ಕಲಿಯುತ್ತಿದ್ದಾವೆ ಅಥವಾ ಇಲ್ಲವೇ? ಟ್ರೈನರ್ ಹೇಳಿದ, ಮಹಾಪ್ರಭು, ನಾನು ಇದೇ ವಿಷಯವಾಗಿ ನಿಮ್ಮ ಹತ್ತಿರ ಮಾತನಾಡಬೇಕು ಎಂದುಕೊಂಡಿದ್ದೆ. ರಾಜ ಕೇಳಿದ, ಹೇಳಿ ಏನಾಯಿತು? ಟ್ರೈನರ್ ಹೇಳಿದ, ಮಹಾಪ್ರಭು, ಎರಡು ಗಿಳಿಗಳಲ್ಲಿ ಒಂದು ಗಿಳಿ ಬಹಳ ಚೆನ್ನಾಗಿದೆ, ಬಹಳ ಬೇಗ ಎಲ್ಲವನ್ನು ಕಲಿಯುತ್ತಿದೆ, ಇಷ್ಟು ಮೇಲೆ ಹಾರುತ್ತೆ, ಅರಮನೆಗಿಂತ ಮೇಲೆ ಹಾರಲು ಕಲಿತಿದೆ. ಆದರೆ ಎರಡನೇ ಗಿಳಿ ಇದೆಯಲ್ಲ, ಅದು ಪಂಜರದಿಂದ ಹೊರಗಡೆ ಬಂದ ಮೇಲೆ ಪಕ್ಕದಲ್ಲಿರುವ ಮರದ ಕೊಂಬೆಯ ಮೇಲೆ ಕೂಡುತ್ತದೆ, ಅಲ್ಲಿಂದ ಅದು ಮೇಲೆ ಹಾರುವುದಿಲ್ಲ. ಯಾವಾಗಲೂ ಇದೇ ಥರ ಆಗುತ್ತಿದೆ, ನಾನು ಎಲ್ಲ ಥರದ ಪ್ರಯತ್ನ ಮಾಡಿದೆ ಆದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ, ನನಗೆ ತಿಳಿಯುತ್ತಿಲ್ಲ ಏನು ಮಾಡಬೇಕು. ರಾಜ ಹೇಳಿದ, ಯೋಚನೆ ಮಾಡಿ ನೋಡಿ, ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆಗ ಟ್ರೈನರ್ ಹೇಳಿದ, ಮಹಾಪ್ರಭು, ಒಂದು ಕೆಲಸ ಮಾಡಬಹುದು, ಎಲ್ಲಿಂದ ಈ ಗಿಳಿಗಳನ್ನು ತೆಗೆದುಕೊಂಡು ಬಂದಿರಿ, ಅಲ್ಲಿಂದ ಯಾರನ್ನಾದರೂ ಕರೆಸಿದಿರಿ ಕೇಳಬೇಕು. ಆದ್ದರಿಂದ ಪಕ್ಕದ ರಾಜ್ಯದ ರಾಜನಿಗೆ ಪತ್ರ ಕಳಿಸಿದರು, ಎಲ್ಲಿಂದ ಈ ಗಿಳಿಗಳನ್ನು ತರಿಸಿದಿರಿ, ಅಲ್ಲಿಯವರನ್ನು ನಮ್ಮ ರಾಜ್ಯಕ್ಕೆ ಕಳಿಸಿಕೊಡಿ ಎಂದು ಹೇಳಿದರು. ಕೆಲವು ದಿನಗಳು ಕಳೆದ ಮೇಲೆ ಒಬ್ಬ ರೈತ ಬಂದನು. ಆತನ ತೋಟದಲ್ಲಿಯೇ ಈ ಗಿಳಿಗಳು ಬೆಳೆದಿದ್ದವು. ರೈತ ಬಂದ ರಾಜನಿಗೆ ನಮಸ್ಕಾರ ಮಾಡಿ ಹೇಳಿದ, ಮಹಾಪ್ರಭು, ಹೇಳಿ, ನನ್ನನ್ನೇಕೆ ಕರೆಸಿದ್ದೀರಿ? ರಾಜ ಹೇಳಿದ, ನಿಮ್ಮ ಆ ಎರಡೂ ಗಿಳಿಗಳು ನಮಗೆ ಗಿಫ್ಟಾಗಿ ಸಿಕ್ಕಿವೆ, ಅದರಲ್ಲಿ ಒಂದು ಗಿಳಿ ಮೇಲೆ ಹಾರುವುದಿಲ್ಲ, ಪಂಜರದಿಂದ ಹೊರಗಡೆ ಬಂದ ಮೇಲೆ ಮರದ ಕೊಂಬೆಯ ಮೇಲೆ ಕುಳಿತು ಬಿಡುತ್ತದೆ, ಮೇಲೆ ಹಾರುವುದೇ ಇಲ್ಲ. ರೈತ ಹೇಳಿದ, ಇಷ್ಟೇನಾ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಕೆಲಸ ಆಗುತ್ತದೆ, ನೀವು ನಿಮ್ಮ ಕೋಣೆಯಿಂದ ನೋಡಿರಿ ಎಂದನು. ರಾಜ ಆವಾಗ ಹೋಗಿ ನೋಡ್ತಾನೆ, ಆ ಗಿಳಿ ಮತ್ತೊಂದು ಗಿಳಿಗಿಂತ ಮೇಲೆ ಹಾರುತ್ತಿದೆ. ಆ ಎರಡು ಗಿಳಿಗಳು ಹಾರುವುದನ್ನು ನೋಡಿ ರಾಜ ಬಹಳಷ್ಟು ಖುಷಿಯಾದ. ಖುಷಿಯಿಂದ ಆ ರೈತನನ್ನು ಕರೆಸಿದನು ಮತ್ತು ಕೇಳಿದನು, ಹೇಳು, ನೀನು ಅಂಥದ್ದೇನು ಮಾಡಿದೆ? ರೈತ ಹೇಳಿದ, ಯಾವ ಮರದ ಕೊಂಬೆ ಮೇಲೆ ಆ ಗಿಳಿ ಕೂಡುತ್ತಿತ್ತು ಅದನ್ನು ನಾನು ಕಟ್ ಮಾಡಿದೆ, ಗಿಳಿಗೆ ಬೇರೆ ಎಲ್ಲೂ ಕೂಡಲು ಸ್ಥಳವಿರದ ಕಾರಣ ಅದು ಮತ್ತೊಂದರ ಜೊತೆ ಹಾರುತ್ತಿದೆ. ಈ ಸಣ್ಣ ಕತೆ ನಮಗೆ ಕಲಿಸುತ್ತೆ, ಜೀವನದಲ್ಲಿ ರಿಸ್ಕ್ ತಗೋಬೇಕು ಮತ್ತು ಕಂಫರ್ಟ್ ಝೋನ್ನಿಂದ ಹೊರಗೆ ಬರಬೇಕು, ಅದು ಬಹಳ ಇಂಪಾರ್ಟೆಂಟ್ ಇದೆ.
ನಾವು ಕೂಡ ಆ ಮರದ ಕೊಂಬೆಯ ಥರ ನಮ್ಮ ಕಂಫರ್ಟ್ ಝೋನ್ನ ಕೊಂಬೆಯನ್ನು ಕಟ್ ಮಾಡಬೇಕು ಮತ್ತು ಅದರಿಂದ ಹೊರಗೆ ಹೋಗಬೇಕು. ಹೋಗಲಿಲ್ಲ ಅಂದರೆ ನಮ್ಮ ಟ್ಯಾಲೆಂಟ್ನೂ ಕೂಡ ನಾವು ಗುರುತಿಸಲು ಆಗುವುದಿಲ್ಲ. ಹೇಳ್ತಾರಲ್ಲ, ನೀರು ಒಂದೇ ಕಡೆ ನಿಂತ್ಕೊಂಡರೆ ಬಹಳ ದಿನ ಅದು ಕೆಟ್ಟ ಹೋಗುತ್ತೆ. ಹರಿಯುವ ನೀರು ಬಹಳಷ್ಟು ಶುದ್ಧವಾಗಿರುತ್ತೆ. ಅದೇ ಥರ ನೀವು ಒಂದೇ ಕಡೆ ನಿಂತ್ಕೊಂಡಿದ್ದರೆ ನಿಮ್ಮ ಜೀವನವು ಯಾವತ್ತೂ ಗ್ರೋ ಆಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಗ್ರೋ ಆಗಬೇಕಾದ್ರೆ ನೀವು ನೀರಿನ ಥರ ಹರಿಬೇಕು, ಅಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಮತ್ತು ರಿಸ್ಕ್ ತಗೋಬೇಕು. ಆದ್ದರಿಂದ ನಿಮ್ಮ ಲೈಫ್ನಲ್ಲಿ ಗ್ರೋತ್ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಬಿ ಯುವರ್ ಓನ್ ಬಾಸ್ನ ಮೋಟಿವೇಶನಲ್ ಸ್ಟೋರಿ ಸಿರೀಸ್. ಈ ಥರದ ಕಥೆಗಳನ್ನು ನಿಮಗಾಗಿ ತಗೊಂಡು ಬರ್ತಾ ಇರ್ತವೆ. ಈ ಥರದ ಕಥೆಗಳು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಲಾಸ್ಟ್ಲಿ ನಾವು ಹೇಳೋದು ಇಷ್ಟೇ, ಎಂಜಾಯ್ ಯುವರ್ ಲೈಫ್, ಗಾಡ್ ಬ್ಲೆಸ್ ಯು ಆಲ್, ಆ್ಯಂಡ್ ಬಿ ಯುವರ್ ಓನ್ ಬಾಸ್.